12 ಅವಧಿಗಳಿಂದ ಲೋಕಸಭೆಗೆ ವಿರೋಧ ಪಕ್ಷದ ನಾಯಕರೇ ಇರಲಿಲ್ಲ. ಯಾವುದೇ ವೈಯಕ್ತಿಕ ಪಕ್ಷವು ಒಟ್ಟು ಸ್ಥಾನಗಳಲ್ಲಿ ಶೇಕಡ 10 ಗಳಿಸದಿರುವುದು ಈ ಹಿಂದಿನ ಕಾರಣ. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ 2 ಅತಿ ಹೆಚ್ಚು ಸ್ಥಾನಗಳನ್ನು ಗೆದ್ದ ಪಕ್ಷವಾಗಿ ಹೊರಹೊಮ್ಮಿತಾದರೂ ವಿರೋಧ ಪಕ್ಷದ ನಾಯಕನನ್ನ ನಾಮನಿರ್ದೇಶನ ಮಾಡಲು ಬೇಕಾದ ಕನಿಷ್ಠ ಸ್ಥಾನಗಳಿಗಿಂತ ಕಡಿಮೆ ಇತ್ತು. 18 ಲೋಕಸಭೆ ಅಧಿವೇಶನದಲ್ಲಿ ಕೆಳಮನೆಯ ಪ್ರತಿಪಕ್ಷ ನಾಯಕನಾಗಲು ಬೇಕಾದ ಸೂಕ್ತ ಸಂಖ್ಯೆಯ ಸ್ಥಾನಗಳನ್ನ ಕಾಂಗ್ರೆಸ್ ಹೊಂದಿದೆ. ವಿಪಕ್ಷ ನಾಯಕ ಯಾರಾಗಬೇಕು ಎಂಬ ಚರ್ಚೆಗೆ ಈಗ ಉತ್ತರ ಸಿಕ್ಕಿದೆ. ಎಸ್, ರಾಹುಲ್ ಗಾಂಧಿ ಈಗ ಲೋಕಸಭೆಯ ವಿರೋಧ ಪಕ್ಷದ ನಾಯಕ. ದಶಕಗಳಿಂದ ವಿಪಕ್ಷ ನಾಯಕರಿಲ್ಲದ ಲೋಕಸಭೆಯಲ್ಲಿ ಈಗ ವಿಪಕ್ಷ ನಾಯಕರಾಗಿ ರಾಹುಲ್ ಗಾಂಧಿ ಆಯ್ಕೆಯಾಗಿದ್ದಾರೆ. ಈ ಹುದ್ದೆಯೊಂದಿಗೆ ಸಿಬಿಐ, ಇಡಿ, ಇಸಿ ಮುಖ್ಯಸ್ಥರಂತ ಪ್ರಮುಖರ ನೇಮಕದಲ್ಲಿಯೂ ಕೂಡ ರಾಹುಲ್ ಗುರುತರ ಪಾತ್ರ ವಹಿಸಲಿದ್ದಾರೆ. ಹಾಗಾದ್ರೆ ಲೋಕಸಭೆಯ ವಿರೋಧ ಪಕ್ಷದ ನಾಯಕನ ಜವಾಬ್ದಾರಿ ಏನು? ಲೋಕಸಭೆಯ ವಿರೋಧ ಪಕ್ಷದ ನಾಯಕನ ಸ್ಥಾನವು ಅನೇಕ ಜವಾಬ್ದಾರಿಗಳನ್ನ ಒಳಗೊಂಡಿದೆ. ಆರೋಗ್ಯವಂತ ಸರ್ಕಾರಕ್ಕೆ ಬಲವಾದ ವಿರೋಧವನ್ನ ಹೊಂದಿರುವುದು ಮುಖ್ಯವಾಗಿದೆ. ಅವರು ಸರ್ಕಾರವನ್ನ ಅದರ ನಿರ್ಧಾರಗಳು ಮತ್ತು ನೀತಿಗಳಿಗೆ ಹೊಣೆಗಾರರನ್ನಾಗಿ ಮಾಡಬಹುದು. ಭಾರತೀಯ ಸಂಸದೀಯ ವ್ಯವಸ್ಥೆಯು ಪ್ರಧಾನಮಂತ್ರಿ ಕುರ್ಚಿಯ ಮೇಲೆ ಕುಳಿತುಕೊಳ್ಳುವ ವಿಜೇತ ಪಕ್ಷದ ನಾಯಕ ಮತ್ತು ವಿರೋಧ ಪಕ್ಷದ ನಾಯಕನನ್ನ ಒಳಗೊಂಡಿರ್ತದೆ. ಸರ್ಕಾರದ ಯಾವುದೇ ನಿರ್ಧಾರ ತೆಗೆದುಕೊಳ್ಳುವ ಪ್ರಕ್ರಿಯೆಯಲ್ಲಿ ಸಕ್ರಿಯವಾಗಿ ಭಾಗವಹಿಸಲು ವಿರೋಧ ಪಕ್ಷದ ನಾಯಕನಿಗೆ ಅಧಿಕಾರವಿದೆ. ಆಡಳಿತಾರೂಢ ಸರ್ಕಾರವನ್ನ ಹೊಣೆಗಾರರನ್ನಾಗಿಸೋದು ವಿರೋಧ ಪಕ್ಷದ ನಾಯಕನ ಪ್ರಾಥಮಿಕ ಗುರಿಯಾಗಿದೆ ಅನ್ನೋದು ಉಲ್ಲೇಖಾರ್ಹ. ವಿರೋಧ ಪಕ್ಷದ ನಾಯಕನ ಜವಾಬ್ದಾರಿಯು ಆಡಳಿತ ಪಕ್ಷದ ನಾಯಕನ ಜವಾಬ್ದಾರಿಗಿಂತ ಭಿನ್ನ. ಯಾವುದೇ ಸರ್ಕಾರದಲ್ಲಿ ಪ್ರತಿಪಕ್ಷಗಳು ನಿರ್ವಹಿಸಬೇಕಾದ ಪ್ರಮುಖ ಪಾತ್ರ ಅಂತಂದ್ರೆ ಪರಿಣಾಮಕಾರಿಯಾದಂತಹ ಟೀಕೆ ಮತ್ತು ಟಿಪ್ಪಣಿ. ಸರ್ಕಾರದ ಸುಗಮ ಕಾರ್ಯನಿರ್ವಹಣೆಯಲ್ಲಿ ವಿರೋಧ ಪಕ್ಷವು ಪ್ರಮುಖ ಪಾತ್ರ ವಹಿಸುತ್ತದೆ. ಅವರು ಸರ್ಕಾರದ ನೀತಿಗಳಿಗೆ ಒಂದು ತರದಲ್ಲಿ ಗೇಟ್ ಕೀಪರ್ ಆಗಿ ಕಾರ್ಯನಿರ್ವಹಿಸುತ್ತಾರೆ. ಪ್ರಸ್ತುತ ಸರ್ಕಾರವನ್ನ ಅದರ ನೀತಿಗಳಿಗೆ ಹೊಣೆಗಾರನನ್ನಾಗಿ ಮಾಡಲು ಅವರು ಜವಾಬ್ದಾರರಾಗಿರ್ತಾರೆ. ದುರ್ಬಲ ಪ್ರತಿಪಕ್ಷವಿದ್ರೆ ಆಡಳಿತ ಪಕ್ಷವು ಶಾಸಕಾಂಗದ ಮೇಲೆ ಮುಕ್ತ ಆಳ್ವಿಕೆಯನ್ನ ಹೊಂದಿರ್ತದೆ. ಇದು ಆರೋಗ್ಯಕರ ಪ್ರಜಾಪ್ರಭುತ್ವಕ್ಕೆ ಒಳ್ಳೆಯದಲ್ಲ ಎನ್ನುವುದು ಕೂಡ ಉಲ್ಲೇಖಾರ್ಹ. ಸಿಬಿಐ, ಇಡಿ, ಚುನಾವಣಾ ಆಯೋಗ, ರಾಷ್ಟ್ರೀಯ ಮಾನವ ಹಕ್ಕು ಆಯೋಗದ ಮುಖ್ಯಸ್ಥರು ಮುಖ್ಯ ವಿಚಕ್ಷಣಾ ಆಯುಕ್ತರ ನೇಮಕ ಸಮಿತಿಯಲ್ಲಿ ಪ್ರಧಾನಿ ಹಾಗೂ ಕೇಂದ್ರದ ಒಬ್ಬರು ಸಚಿವರು ಇರಲಿದ್ದಾರೆ. ಮಾತ್ರ ಅಲ್ಲದೆ ವಿಪಕ್ಷ ನಾಯಕರಾಗಿ ರಾಹುಲ್ ಗಾಂಧಿಯು ಇರಲಿದ್ದು ನೇಮಕ ವಿಚಾರದಲ್ಲಿ ಇನ್ನು ರಾಹುಲ್ ಮಾತಿಗೂ ಮನ್ನಣೆ ನೀಡಬೇಕಾಗಿರೋದು ಅನಿವಾರ್ಯ. ಲೋಕಸಭೆಯ ವಿರೋಧ ಪಕ್ಷದ ನಾಯಕರನ್ನ ಛಾಯಾ ಪಿಎಂ ಎಂದು ಕೂಡ ಕರೆಯಲಾಗ್ತದೆ, ಅಂದ್ರೆ ಶ್ಯಾಡೋ ಪಿಎಂ ಅಂತ ಕೂಡ ಅವರನ್ನ ಕರೆಯಲಾಗ್ತದೆ. ಸರ್ಕಾರದ ನೀತಿ ನಿರ್ಣಯಗಳನ್ನ ಪ್ರಶ್ನಿಸುವ, ಸರ್ಕಾರದ ಹೆಜ್ಜೆಗಳ ಮೇಲೆ ಕಣ್ಣಿಡುವ, ಸರ್ಕಾರ ಪತನವಾದ್ರೆ ಮತ್ತೊಂದು ಸರ್ಕಾರವನ್ನ ಮುನ್ನಡೆಸುವ ಹೊಣೆಯು ವಿರೋಧ ಪಕ್ಷದ ನಾಯಕನಿಗಿದೆ. ದಶಕಗಳ ನಂತರ ಲೋಕಸಭೆಯಲ್ಲಿ ವಿರೋಧ ಪಕ್ಷದ ನಾಯಕನ ಸ್ಥಾನಕ್ಕೆ ಈಗ ಪವರ್ ಬಂದಿದೆ. ಇನ್ನು ಮುಂದೆ ವಿರೋಧ ಪಕ್ಷದ ನಾಯಕನ ಮಾತನ್ನು ಗಣನೆಗೆ ತೆಗೆದುಕೊಂಡು ಮುನ್ನಡೆಯಬೇಕಾಗ್ತದೆ ಎನ್ನುವುದು ಇಲ್ಲಿ ಮುಖ್ಯ ಅಂಶ. 18 ಲೋಕಸಭೆಯನ್ನ ಉದ್ದೇಶಿಸಿ ವಿರೋಧ ಪಕ್ಷದ ನಾಯಕನಾಗಿ ಮೊದಲ ಬಾರಿಗೆ ಮಾತನಾಡುವಾಗ ರಾಹುಲ್ ಗಾಂಧಿ, ಈ ಸದನವು ಭಾರತದ ಜನರ ಧ್ವನಿಯನ್ನ ಪ್ರತಿನಿಧಿಸುತ್ತದೆ. ಆಡಳಿತ ಸರ್ಕಾರಕ್ಕೆ ಖಂಡಿತವಾಗಿಯೂ ರಾಜಕೀಯ ಶಕ್ತಿ ಇದೆ, ಆದ್ರೆ ವಿರೋಧ ಪಕ್ಷಗಳು ಭಾರತದ ಜನರ ಧ್ವನಿಯನ್ನ ಪ್ರತಿನಿಧಿಸುತ್ತದೆ ಎನ್ನುವುದನ್ನ ಒತ್ತಿ ಹೇಳಿದ್ದಾರೆ. ಚುನಾವಣೆಯುದ್ದಕ್ಕೂ ಈ ಬಾರಿ ವಿಶೇಷವಾಗಿ ಸಂವಿಧಾನವನ್ನ ಮುಖ್ಯ ವಿಷಯವನ್ನಾಗಿ ಇಟ್ಟುಕೊಂಡು ಎದುರಿಸಿತ್ತು ವಿಪಕ್ಷ. ಅಷ್ಟೇಕೆ, ಸಂಸದರಾಗಿ ಪ್ರಮಾಣ ವಚನ ಸ್ವೀಕರಿಸುವಾಗ ರಾಹುಲ್ ಸೇರಿದಂತೆ ಪ್ರಮುಖ ವಿರೋಧ ಪಕ್ಷದ ನಾಯಕರು ಕೂಡ ಸಂವಿಧಾನದ ಪ್ರತಿಯನ್ನ ಹಿಡಿದುಕೊಂಡಿದ್ದು ವಿರೋಧ ಪಕ್ಷ ಈ ಬಾರಿ ಇನ್ನಷ್ಟು ಪವರ್ಫುಲ್ ಆಗಿದೆ ಎನ್ನುವುದನ್ನ ಸೂಚಿಸಿದಂತಿದೆ. ಎಸ್, ಈ ಹಿಂದೆ ಅಂದ್ರೆ ಈ ಹಿಂದಿನ 2 ಲೋಕಸಭಾ ಅವಧಿಯಲ್ಲಿ ಯಾವುದೇ ವೈಯಕ್ತಿಕ ಪಕ್ಷವು ಒಟ್ಟು ಸ್ಥಾನಗಳಲ್ಲಿ ಶೇಕಡ 10 ಗಳಿಸದೆ ಇದ್ದ ಕಾರಣ ಪವರ್ಫುಲ್ ವಿರೋಧ ಪಕ್ಷ ಅಂತ ಇರಲಿಲ್ಲ. ಆದ್ರೆ ಈ 18 ಲೋಕಸಭೆಯಲ್ಲಿ ಆ ಪರಿಸ್ಥಿತಿ ಇಲ್ಲ. ಕಾಂಗ್ರೆಸ್ ವಿರೋಧ ಪಕ್ಷದ ಸ್ಥಾನದಲ್ಲಿದೆ. ಅದರ ನೇತೃತ್ವದ ಇಂಡಿಯಾ ಮೈತ್ರಿಕೂಟ ಪ್ರಬಲವಾಗಿಯೇ ಈಗಾಗಲೇ ಧ್ವನಿ ಎತ್ತುವುದಕ್ಕೆ ಆರಂಭಿಸಿದೆ. ಇನ್ನು ಮುಂದೆ ಸರ್ಕಾರ ಏನೇ ನೀತಿ ನಿಯಮಗಳನ್ನು ತೆಗೆದುಕೊಳ್ಳುವ ಮುನ್ನ ವಿರೋಧ ಪಕ್ಷದ ನಾಯಕ ಸಕ್ರಿಯವಾಗಿ ಭಾಗವಹಿಸಲು ಅಧಿಕಾರ ಇದೆ. ಹಾಗಾಗಿ ಇನ್ನು ಮುಂದೆ ವಿಪಕ್ಷಗಳನ್ನ ಕಡೆಗಣಿಸಿ ಆಡಳಿತ ಪಕ್ಷ ಮುನ್ನಡೆಯುವುದಕ್ಕೆ ಖಂಡಿತ ಸಾಧ್ಯ ಇಲ್ಲ. ರಾಹುಲ್ ಗಾಂಧಿ ಅಭಿಪ್ರಾಯವು ಇಲ್ಲಿ ಮುಖ್ಯವಾಗ್ತದೆ. ಅಂದ್ರೆ
ವಿರೋಧ ಪಕ್ಷದ ನಾಯಕನ ಮಾತಿಗೆ ಮನ್ನಣೆ ನೀಡಲೇಬೇಕಾಗ್ತದೆ. ಮೋದಿ ಪ್ರಮಾಣ ವಚನ ಸ್ವೀಕರಿಸುತ್ತಿರುವಾಗಲೂ ರಾಹುಲ್ ಸಂವಿಧಾನದ ಪ್ರತಿ ತೋರಿಸಿ ವಿಪಕ್ಷಗಳ ಧ್ವನಿ ಅಡಗಿಸೋದಕ್ಕೆ ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ ಎನ್ನುವುದನ್ನ ಪರೋಕ್ಷವಾಗಿ ಹೇಳಿದ್ರು. ಅವರ ಭಾಷಣದಲ್ಲಿಯೂ ಕೂಡ ಕಳೆದ ಬಾರಿಗಿಂತ ಈ ಬಾರಿ ಪ್ರತಿಪಕ್ಷಗಳು ಭಾರತೀಯರ ಧ್ವನಿಯನ್ನ ಪರಿಣಾಮಕಾರಿಯಾಗಿ ಪ್ರತಿನಿಧಿಸಲಿದೆ. ವಿರೋಧದ ಧ್ವನಿಯನ್ನ ಅಡಗಿಸುವ ಮೂಲಕ ನೀವು ಸದನವನ್ನ ಸಮರ್ಥವಾಗಿ ನಡೆಸಬಹುದು ಎಂಬ ಕಲ್ಪನೆಯು ಪ್ರಜಾಸತ್ತಾತ್ಮಕವಲ್ಲದ ಕಲ್ಪನೆಯಾಗಿದೆ. ಪ್ರತಿಪಕ್ಷಗಳು ಈ ದೇಶದ ಸಂವಿಧಾನವನ್ನ ರಕ್ಷಿಸಬೇಕೆಂದು ಭಾರತದ ಜನರು ನಿರೀಕ್ಷಿಸುತ್ತಾರೆ ಎನ್ನುವುದನ್ನ ಈ ಬಾರಿಯ ಲೋಕಸಭಾ ಚುನಾವಣೆ ತೋರಿಸಿದೆ ಎಂದು ಅವರು ಒತ್ತಿ ಹೇಳಿದ್ರು. ಹೌದು, ಇನ್ ಮುಂದೆ ವಿಪಕ್ಷಗಳ ಸಂಸದರು ರಾಹುಲ್ ಜೊತೆ ಅಂದ್ರೆ ವಿರೋಧ ಪಕ್ಷದ ನಾಯಕನ ಜೊತೆಗೆ ಕೈಜೋಡಿಸಿ ಮೋದಿ ಸರ್ಕಾರದ ವಿರುದ್ಧದ ರಚನಾತ್ಮಕ ಹೋರಾಟದಲ್ಲಿ ಕಾರ್ಯನಿರ್ವಹಿಸಲಿದ್ದಾರೆ. ಒಟ್ಟಾರೆಯಾಗಿ ಈ ಬಾರಿ ಸಂಸತ್ತಿನಲ್ಲಿ ಅಧಿಕೃತ ವಿರೋಧ ಪಕ್ಷದ ನಾಯಕ ದೊರಕಿರೋದು ದೇಶದ ಪ್ರಜಾಪ್ರಭುತ್ವದ ವ್ಯವಸ್ಥೆಗೆ ಸಿಕ್ಕಿರುವ ದೊಡ್ಡ ಮುನ್ನಡೆ ಎನ್ನುವುದು ಅಕ್ಷರಶಃ ಸತ್ಯ.